ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಭಾರತ ದಕ್ಷಿಣ ವಿಶ್ವದ ಬಗ್ಗೆ ಮಾತನಾಡ್ತೊಳಗಿದಾಗ ಸಾಕಷ್ಟು ಜನ ಆ ಬಗ್ಗೆ ಮೂಗು ಮುಡ್ತಿದ್ರು ಭಾರತದ ಪರಿಸ್ಥಿತಿನೇ ಸರಿ ಇಲ್ಲ ಇನ್ನಿರು ದಕ್ಷಿಣ ವಿಶ್ವದ ದೇಖರೇಖಿ ಏನು ಮಾಡ್ತಾರೆ ಊರು ಸಾಬರಿ ಯಾಕೆ ಬೇಕು ಭಾರತಕ್ಕೆ ಅಂತ ಒಂದಷ್ಟು ಜನ ಮಾತನಾಡಿದ್ದು ಇತ್ತು ಆದರೆ ಆ ದಕ್ಷಿಣ ವಿಶ್ವದ ಸ್ನೇಹ ಭಾರತಕ್ಕೆ ಹೇಗೆಲ್ಲ ಲಾಭ ಮಾಡಿಕೊಡಲಿದೆ ಅನ್ನೋದ್ರ ಬಗ್ಗೆ ಈಗ ಒಂದು ಅಂದಾಜು ಸಿಗ್ತಾ ಇದೆ ಮೊನ್ನೆ ಜಿ ಟ್ವೆಂಟಿ ಸಮ್ಮೇಳನಕ್ಕೆ ಅಂತ ಬ್ರೆಜಿಲ್ನ ರಿಯೋ ಡಿಝೆನ್ ಭೇಟಿ ಕೊಟ್ಟಿದ್ದ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇದೇ ಸಂದರ್ಭದಲ್ಲಿ ಇನ್ನೆರಡು ದೇಶಗಳಿಗೂ ಪ್ರವಾಸ ಹಮ್ಮಿಕೊಂಡಿದ್ದರು ಆ ಎರಡೂ ಭೇಟಿಗಳು ಭಾರತದ ಪಾಲಿಗೆ ಅತ್ಯಂತ ಮಹತ್ವ ಅನ್ನಿಸ್ಕೊಳ್ತಾ ಇವೆ ಅದರಲ್ಲೂ ಗಯಾನ ಭಾರತಕ್ಕೆ ಅತ್ಯದ್ಭುತ ಆಫರ್ಗಳನ್ನು ಕೊಡ್ತಾ ಇದೆ ಹಾಗಾದರೆ ಭಾರತದ ಪ್ರಧಾನಿಯ ದಕ್ಷಿಣ ಅಮೆರಿಕ ಹಾಗೂ ಪಶ್ಚಿಮ ಆಫ್ರಿಕಾದ ಪ್ರವಾಸ ಹೇಗಿತ್ತು ಅಲ್ಲಿ ಭಾರತಕ್ಕಾಗ್ತಾ ಇರೋ ಲಾಭಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ರೆ ಜಗತ್ತು ಬದಲಾಗ್ತಾ ಇದೆ ಇಪ್ಪತ್ತೊಂದನೇ ಶತಮಾನವನ್ನು ಏಷ್ಯಾದ ಕಾಲ ಅಂತ ತುಂಬ ಹಿಂದೆಯೇ ಹೇಳಲಾಗಿತ್ತು ಈಗ ಅದು ಕಣ್ಣಿಗೆ ಕಟ್ಟಿದ ಹಾಗೆ ಕಾಣೋದಿಕ್ಕೆ ಶುರುವಾಗಿದೆ ಏಷ್ಯಾದಲ್ಲಿ ಇವತ್ತು ಅತ್ಯಂತ ಪ್ರಬಲ ದೇಶಗಳು ಅಂದರೆ ಚೈನಾ ಭಾರತ ಹಾಗೂ ಜಪಾನ್ ಈಗಾಗಲೇ ಚೈನಾ ಜಗತ್ತಿನ ನಾನಾ ದೇಶಗಳ ಮೇಲೆ ಹಿಡಿತವನ್ನು ಸಾಧಿಸುವ ಹಾದಿಯಲ್ಲಿ ಹೆಜ್ಜೆ ಇಡ್ತಾ ಇದೆ ಅವರದು ಜಗತ್ತಿನ ದೊಡ್ಡಣ್ಣ ಆಗುವ ಅಮೆರಿಕಾನ ಮೀರಿಸುವ ಬಯಕೆ ಇನ್ನು ಜಪಾನ್ ಬಗ್ಗೆ ನಿಮಗೆ ಗೊತ್ತೇ ಇದೆ ಕೆಲವೇ ವರ್ಷಗಳ ಹಿಂದೆ ಜಪಾನ್ ವಿಶ್ವದ ಎರಡನೇ ಅತಿ ದೊಡ್ಡ ಆರ್ಥಿಕತೆ ಅನ್ನಿಸ್ಕೊಳ್ತಾ ಇತ್ತು ಆದರೆ ಆ ಜಾಗಕ್ಕೀಗ ಚೈನಾ ಬಂದು ಕೂತಿದೆ ಆದರೂ ಜಪಾನಿನ ಹಿಡಿತ ವಿಶ್ವ ಮಾರುಕಟ್ಟೆಯ ಮೇಲೆ ಪ್ರಬಲವಾಗೇ ಇದೆ ಇನ್ನು ಭಾರತ ಭಾರತ ಈ ನಿಟ್ಟಲ್ಲಿ ಹೆಜ್ಜೆ ಇಡೋದನ್ನ ಸ್ವಲ್ಪ ತಡ ಮಾಡ್ತೇನೋ ಅಂತ ಅನಿಸೋದು ನಿಜ ಆದರೆ ನಮಗೆ ನಮ್ಮದೇ ಆದ ಸಾಕಷ್ಟು ಸಮಸ್ಯೆಗಳಿದ್ವು ಭಾರತ ವಿಶ್ವ ಮಾರುಕಟ್ಟೆಗೆ ಬಾಗಿಲು ತೆರೆದದ್ದೇ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಹೀಗಾಗಿ ಸ್ಲೋ ಆದರೂ ಸ್ಟಡಿ ಅನ್ನೋ ಹಾಗೆ ಭಾರತ ಬೆಳವಣಿಗೆಯನ್ನು ಸಾಧಿಸ್ತಾ ಹೋಗ್ತಾ ಇದೆ ಅದರಲ್ಲೂ ಕಳೆದ ಹತ್ತು ವರ್ಷಗಳ ಭಾರತದ ಸಾಧನೆ ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶದ ಘನತೆಯನ್ನು ಕೂಡ ಹೆಚ್ಚು ಮಾಡ್ತಾ ಇದೆ ಭಾರತದ ಪ್ರಧಾನಿ ಇವತ್ತು ಎಲ್ಲಿಗೆ ಹೋದರೂ ವಿಶೇಷ ಗೌರವಗಳಿಗೆ ಪಾತ್ರರಾಗ್ತಾ ಇದ್ದಾರೆ ಇತ್ತೀಚೆಗೆ ಭಾರತದ ಪ್ರಧಾನಿ ಬ್ರೆಜಿಲ್ ಅಲ್ಲಿ ನಡೆದ ಜಿ ಟ್ವೆಂಟಿ ಸಮ್ಮೇಳನದಲ್ಲಿ ಭಾಗಿಯಾಗಿದ್ರು ಅಲ್ಲಿ ಅಮೆರಿಕದ ಅಧ್ಯಕ್ಷ ಜೋ ಬಿಡನ್ ಫ್ರಾನ್ಸ್ ನ ಅಧ್ಯಕ್ಷ ಮ್ಯಾಕ್ರಾನ್ ಇಟಲಿಯ ಪ್ರಧಾನಿ ಜಾರ್ಜಿಯೋ ಮೆಲೋನಿ ಸೇರಿದ ಹಾಗೆ ಬ್ರೆಜಿಲ್ ಇಂಡೋನೇಷ್ಯಾ ಪೋರ್ಚುಗಲ್ ನಾರ್ವೆ ಚಿಲಿ ಅರ್ಜೆಂಟೀನಾ ಈಜಿಪ್ಟ್ ಸೌತ್ ಕೊರಿಯಾದ ಮುಖ್ಯಸ್ಥರ ಜೊತೆ ಮೋದಿ ಸರಣಿ ಸಭೆಗಳನ್ನು ನಡೆಸಿದರು ಆದರೆ ಕೆನಡಾದ ಪ್ರಧಾನಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದು ಕೂಡ ಅಲ್ಲಿ ಕಾಣ್ತಾ ಇತ್ತು ಗ್ರೂಪ್ ಫೋಟೋ ಸೆಷನ್ನಲ್ಲಿ ಕೂಡ ಕೆನಡಾದ ಜಸ್ಟಿನ್ ಟ್ರೂಡೋ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಭಾರತ ಮಾತ್ರ ಅಲ್ಲ ಆ ಇಡೀ ವೇದಿಕೆ ಟ್ರೂಡೋನ ನಿರ್ಲಕ್ಷಿಸಿದ್ದು ಅಲ್ಲಿ ಎದ್ದು ಕಾಣ್ತಾ ಇತ್ತು ಇನ್ನು ಜಿ ಟ್ವೆಂಟಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಭಾರತದ ಪ್ರಧಾನಿ ಮೋದಿ ದಕ್ಷಿಣ ವಿಶ್ವದ ದೇಶಗಳು ಆಹಾರ ತೈಲ ಮತ್ತು ರಸಗೊಬ್ಬರದ ಸಮಸ್ಯೆಯನ್ನು ಎದುರಿಸ್ತಾ ಇವೆ ಅನ್ನೋ ಅಂಶವನ್ನು ಜಗತ್ತಿನ ಗಮನಕ್ಕೆ ತಂದರೂ ಅಷ್ಟೇ ಅಲ್ಲ ಅದಕ್ಕೆ ಕಾರಣ ರಷ್ಯಾ ಹಾಗೂ ಯುಕ್ರೇನ್ ನಡುವಿನ ಸಂಘರ್ಷ ಅನ್ನೋದನ್ನು ಕೂಡ ಪರೋಕ್ಷವಾಗಿ ಹೇಳಿದ ಮೋದಿ ಸಂಘರ್ಷ ನಿಲ್ಲಿಸಿ ಸಹಬಾಳ್ವೆಯ ಕಡೆಗೆ ಜಗತ್ತು ಗಮನ ಕೊಡಬೇಕು ಅನ್ನೋ ಸಲಹೆಯನ್ನು ಕೊಟ್ಟರು ಹಾಗೆ ಅಲ್ಲಿ ಕೂಡ ರಷ್ಯಾಗೆ ಮುಜುಗರ ಆಗದ ಹಾಗೆ ನೋಡಿಕೊಳ್ಳಾಯಿತು ಜಿ ಟ್ವೆಂಟಿ ಸಮ್ಮೇಳನ ಮುಗಿಸ್ಕೊಂಡು ಬ್ರೆಜಿಲ್ನಿಂದ ಹೊರಟು ಪ್ರಧಾನಿ ಮೋದಿ ಸೀತಾ ಬಂದಿದ್ದು ಗಯಾನಾಗೆ ಗೈರೆ ಗಯಾನ ಅಂದರೆ ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಇಡೀ ದಕ್ಷಿಣ ಅಮೆರಿಕಾದಲ್ಲಿ ಇಂಗ್ಲೀಷನ್ನು ಅಧಿಕೃತ ಭಾಷೆಯನ್ನಾಗಿಸಿಕೊಂಡ ಏಕೈಕ ದೇಶ ಈ ಗಯಾನ ಅಷ್ಟೇ ಅಲ್ಲದೆ ಗಯಾನಕ್ಕೂ ಭಾರತಕ್ಕೂ ಅವಿನಾಭಾವ ನಂಟಿದೆ ಇಲ್ಲಿನ ಒಟ್ಟು ಜನಸಂಖ್ಯೆಯ ಪೈಕಿ ಶೇಕಡಾ ನಲವತ್ತರಷ್ಟು ಭಾರತೀಯರಿದ್ದಾರೆ ಆ ನಂತರ ಶೇಕಡಾ ಮೂವತ್ತರಷ್ಟು ಆಫ್ರಿಕನ್ನರಿದ್ದರೆ ಇನ್ನುಳಿದಂತೆ ಬುಡಕಟ್ಟು ಜನ ಬ್ರಿಟಿಷರು ಚೈನಾ ಮೂಲದ ಜನ ಸೇರಿದ ಹಾಗೆ ನಾನಾ ದೇಶಗಳಿಂದ ಬಂದ ನಾನಾ ಮತಧರ್ಮಗಳ ಜನ ಅಲ್ಲಿದ್ದಾರೆ ಒಟ್ಟು ಎರಡು ಲಕ್ಷ ಹದಿನಾಲ್ಕು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ಗಯಾನ ನಮ್ಮ ಕರ್ನಾಟಕಕ್ಕಿಂತ ಸ್ವಲ್ಪ ದೊಡ್ಡದು ಇನ್ನು ಇಲ್ಲಿ ಒಟ್ಟು ಎಂಟು ಕಾಲು ಲಕ್ಷ ಜನಸಂಖ್ಯೆ ಇದೆ ಅದರಲ್ಲಿ ಶೇಕಡ ಐವತ್ನಾಲ್ಕರಷ್ಟು ಕ್ರೈಸ್ತರಿದ್ದಾರೆ ಶೇಕಡ ಮೂವತ್ತೊಂದರಷ್ಟು ಹಿಂದೂಗಳು ಹಾಗೂ ಶೇಕಡ ಏಳು ಪಾಯಿಂಟ್ ಮೂರರಷ್ಟು ಮುಸ್ಲಿಮರಿದ್ದಾರೆ ಈ ಗಯಾನ ಒಂದು ಕಾಲದಲ್ಲಿ ಬ್ರಿಟಿಷ್ ವೆಸ್ಟ್ ಇಂಡೀಸ್ನ ಭಾಗ ಆಗಿತ್ತು ಹೀಗಾಗಿಯೇ ಗಯಾನದಲ್ಲಿ ಇಂಗ್ಲೀಷ್ ಭಾಷೆ ಅಧಿಕೃತ ಆಗಿದೆ ಇಂಥ ಗಯಾನದ ಅಧ್ಯಕ್ಷರು ಕೂಡ ಭಾರತದ ಮೂಲದವರು ಅನ್ನೋದು ಮತ್ತೊಂದು ವಿಶೇಷ ಮೊಹಮ್ಮದ್ ಇರ್ಫಾನ್ ಅಲಿ ಗಯಾನದ ಅಧ್ಯಕ್ಷರಾಗಿದ್ದಾರೆ ಪ್ರಧಾನಿ ಮೋದಿ ಜೊತೆ ಇರ್ಫಾನ್ ಅಲಿ ದ್ವಿಪಕ್ಷೀಯ ಸಂಬಂಧಗಳ ಕುರಿತಾಗಿ ಮಾತುಕತೆಗಳನ್ನು ನಡೆಸಿದ್ದಾರೆ ಹಾಗೆ ನೋಡಿದರೆ ಕಳೆದ ಐವತ್ತೇಳು ವರ್ಷಗಳಲ್ಲಿ ಗಯಾನಾಗೆ ಭೇಟಿ ಕೊಟ್ಟ ಭಾರತದ ಮೊದಲ ಪ್ರಧಾನಿ ನರೇಂದ್ರ ಮೋದಿ ಹೀಗಾಗಿ ಗಯಾನ ಕೂಡ ಮೋದಿಯವರಿಗೆ ಆತಿಥ್ಯವನ್ನು ಕೊಡೋದಕ್ಕೆ ಉತ್ಸುಕವಾಗಿತ್ತು ಅಷ್ಟೇ ಅಲ್ಲದೆ ಗಯಾನ ಭಾರತಕ್ಕೆ ಸಾಕಷ್ಟು ಆಫರ್ಗಳನ್ನು ಕೂಡ ಕೊಟ್ಟಿದೆ ಗೆಳೆ ಇತ್ತೀಚೆಗೆ ಗಯಾನದಲ್ಲಿ ಭಾರಿ ಪ್ರಮಾಣದ ತೈಲ ನಿಕ್ಷೇಪಗಳು ಪತ್ತೆಯಾಗಿವೆ ಅಲ್ಲಿ ಸಾಕಷ್ಟು ಪ್ರಮಾಣದ ತೈಲ ಇದ್ದು ಅದನ್ನು ಭಾರತಕ್ಕೆ ಬಿಟ್ಟುಕೊಡೋದಕ್ಕೆ ಗಯಾನ ಸಿದ್ಧ ಇದೆ ನೀವು ನಮ್ಮಲ್ಲಿನ ತೈಲ ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡಿ ಇಲ್ಲೇ ರಿಫೈನರಿಗಳನ್ನು ಕೂಡ ಸ್ಥಾಪನೆ ಮಾಡಿ ಅನ್ನೋ ಓಪನ್ ಆಫರನ್ನು ಗಯಾನ ಕೊಟ್ಟಿದೆ ಇದರಿಂದ ಭಾರತಕ್ಕೆ ಭವಿಷ್ಯದಲ್ಲಿ ಸಾಕಷ್ಟು ಅನುಕೂಲಗಳಾಗಬಹುದು ಅಂತ ಭಾವಿಸಲಾಗ್ತಾ ಇದೆ ಇದಿಷ್ಟೇ ಅಲ್ಲದೆ ಗಯಾನದ ಇನ್ನಿತರ ಬಹುಮುಖ್ಯ ಆದಾಯ ಮೂಲಗಳೇನಿವೆ ಅದರಲ್ಲಿ ಯಾವುದರ ಮೇಲೆ ಬೇಕಾದರೂ ಭಾರತ ಹೂಡಿಕೆಗಳನ್ನು ಮಾಡಬಹುದು ನಿಮಗೆ ಇಲ್ಲಿ ಮುಕ್ತ ಅವಕಾಶ ಇದೆ ಅಂತ ಕೂಡ ಗಯಾನ ಹೇಳಿದೆ ಗಯಾನದ ಪ್ರಮುಖ ಆರ್ಥಿಕ ಮೂಲಗಳನ್ನು ಗಯಾನ ಸಿಕ್ಸ್ ಸಿಸ್ಟರ್ಸ್ ಅಂತ ಕರೀತಾರೆ ಭತ್ತ ಕಬ್ಬು ಚಿನ್ನ ಬಾಕ್ಸೈಟ್ ಮೀನುಗಾರಿಕೆ ಹಾಗೂ ಟಿಂಬರ್ ಇವು ಗಯಾನದ ಪ್ರಮುಖ ಆದಾಯದ ಮೂಲಗಳು ಇವುಗಳ ಮೇಲೆ ಭಾರತ ಇನ್ವೆಸ್ಟ್ ಮಾಡಿದ್ದೇ ಆದರೆ ಹೆಚ್ಚು ಪ್ರಮಾಣದ ಉತ್ಪಾದನೆ ಸಾಧ್ಯ ಆಗುತ್ತೆ ಹೇಗೂ ಭಾರತ ಚೈನಾದ ಥರ ಎಲ್ಲ ನಮಗೆ ಬೇಕು ಅನ್ನೋ ದುರಾಸೆಯನ್ನು ಹೊಂದಿರುವ ದೇಶ ಅಲ್ಲ ಹೀಗಾಗಿ ಎರಡೂ ದೇಶಗಳಿಗೂ ಇದರಿಂದ ಲಾಭ ಆಗುತ್ತೆ ಅನ್ನೋದು ಗಯಾನದ ಲೆಕ್ಕಾಚಾರ ಯಾಕೆಂದರೆ ಈಗಾಗಲೇ ಭಾರತ ಗಯಾನಾಗೆ ನೂರ ಐವತ್ತು ಮಿಲಿಯನ್ ಡಾಲರ್ಗಳನ್ನು ಸಾಲದ ರೂಪದಲ್ಲಿ ಕೊಟ್ಟಿದೆ ಇನ್ನು ಭಾರತ ಏನು ಚೈನಾದ ರೀತಿ ಬಡ್ಡಿ ಚಕ್ರ ಚಕ್ರಬಡ್ಡಿ ಇದನ್ನೆಲ್ಲ ಹಾಕೋದಕ್ಕೆ ಹೋಗೋದಿಲ್ಲ ಹಾಗೆ ಈ ಬಾರಿ ನಮಗೆ ಹಣ ಕೊಡೋದಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳಿದರೆ ಯಾವುದಾದ್ರೂ ಮೈನ್ಸ್ ಮೈನ್ಸನ್ನು ನಮಗೆ ಬರೋದು ಕೊಟ್ಟು ಬಿಡಿ ಅಂತ ಕೂಡ ಭಾರತ ಕೇಳುವುದಿಲ್ಲ ಭಾರತದ ಜೊತೆಗಿನ ವ್ಯಾಪಾರ ಅಂದರೆ ಅದು ಸೇಫ್ ಅನ್ನೋ ಭಾವನೆ ಜಗತ್ತಿನ ನಾನಾ ದೇಶಗಳಲ್ಲಿದೆ ಹೀಗಾಗಿ ಗಯಾನ ಕೂಡ ಈ ಆರೂ ಸೆಕ್ಟಾರ್ಗಳ ಮೇಲೆ ಹೂಡಿಕೆ ಮಾಡೋದಕ್ಕೆ ಭಾರತಕ್ಕೆ ಓಪನ್ ಆಫರ್ ಅನ್ನು ಕೊಡ್ತಾ ಇದೆ ಗಯಾನದಲ್ಲಿ ಅತಿ ಹೆಚ್ಚು ಪ್ರಮಾಣದ ಕಬ್ಬನ್ನು ಬೆಳಿತಾರೆ ಹೀಗಾಗಿ ಅಲ್ಲಿನ ಸಕ್ಕರೆ ಕಾರ್ಖಾನೆಯ ಮೇಲೆ ಭಾರತ ಹೂಡಿಕೆ ಮಾಡಿದರೆ ಅಲ್ಲಿನ ಪ್ರತಿಷ್ಠಿತ ಸಕ್ಕರೆ ಬ್ರ್ಯಾಂಡ್ ಡೆಮೆರಾರ ಭಾರತದ ಕೈಗೆ ಸಿಗುವ ಸಾಧ್ಯತೆ ಇರುತ್ತೆ ಇಲ್ಲಿ ಡೆಮೆರಾ ಅಂದರೆ ಕಂದು ಬಣ್ಣದ ಸಕ್ಕರೆ ನಾವು ಬಳಸೋ ಬಿಳಿ ಸಕ್ಕರೆ ಥರ ಇದು ವಿಪರೀತ ಪ್ರಮಾಣದಲ್ಲಿ ಪ್ರೊಸೆಸ್ ಆಗಿರೋದಿಲ್ಲ ಹೀಗಾಗಿ ಇದು ಸಾಕಷ್ಟು ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ಒಳಗೊಂಡಿರುತ್ತೆ ಜೊತೆಗೆ ಕೆಮಿಕಲ್ ಫ್ರೀ ಕೂಡ ಅಂತ ಹೇಳಲಾಗತ್ತೆ ಅಂದರೆ ಬಿಳಿ ಸಕ್ಕರೆಗಿಂತ ಇದು ಕಡಿಮೆ ಅಪಾಯಕಾರಿ ಹೀಗಾಗಿನೇ ಇದಕ್ಕೆ ಬೇಡಿಕೆ ಕೂಡ ಹೆಚ್ಚಿದೆ ಇದರ ಮೇಲೆ ಭಾರತ ಹೂಡಿಕೆ ಮಾಡೋದರಿಂದ ಭಾರತಕ್ಕೂ ಲಾಭ ಆಗುತ್ತೆ ಇನ್ನು ಗಯಾನದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಅವಕಾಶಗಳಿವೆ ಹೀಗಾಗಿ ಅಲ್ಲಿ ಕೃಷಿ ಜಮೀನನ್ನು ಪಡ್ಕೊಂಡು ಕಬ್ಬು ಬೆಳೆಯೋದರಿಂದ ಕೂಡ ಲಾಭ ಉಂಟಾಗುತ್ತೆ ಆ ಬಗ್ಗೆ ಕೂಡ ಭಾರತೀಯ ಹೂಡಿಕೆದಾರರು ಯೋಚನೆಯನ್ನು ಮಾಡಬಹುದು ಯಾಕೆಂದ್ರೆ ಸಕ್ಕರೆ ಮೊಲಾಸಿಸ್ ಮಾತ್ರ ಅಲ್ಲದೆ ಮುಂದಿನ ದಿನಗಳಲ್ಲಿ ಪುನರ್ ನವೀಕೃತ ಇಂಧನಗಳ ತಯಾರಿಕೆಗೆ ಕೂಡ ಕಬ್ಬಿನ ಅಗತ್ಯ ಇರುತ್ತೆ ಹೀಗಾಗಿ ಕಬ್ಬಿನ ಬೇಡಿಕೆಯನ್ನು ಕಡಿಮೆ ಆಗೋದಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಜಗತ್ತಿನ ಒಂದಷ್ಟು ದೇಶಗಳು ನೀರಿನ ಅಭಾವದ ಕಾರಣಕ್ಕೆ ಕಬ್ಬು ಬೆಳೆಯನ್ನು ಕಡಿಮೆ ಮಾಡಬೇಕಾಗು ಬರಬಹುದು ಆದರೆ ಗಯಾನ ಅನ್ನೋದು ಜಗತ್ತಿನ ವೆಟೆಸ್ಟ್ ದೇಶಗಳ ಪೈಕಿ ಒಂದು ಹೀಗಾಗಿ ಅಲ್ಲಿ ಕಬ್ಬು ಮತ್ತು ಭತ್ತದ ಬೆಳೆ ಏನಾಗೋದಿಲ್ಲ ಆ ಬೆಳೆಗಳಿಗೆ ಹೆಚ್ಚಿನ ಅವಕಾಶಗಳು ಇರುತ್ತವೆ ಇನ್ನು ಸದ್ಯಕ್ಕೆ ಗಯಾನದ ರೈತರು ಕೂಡ ಭಾರತದಲ್ಲೂ ಮಾಡಿದ ಹಾಗೆ ಸಾಂಪ್ರದಾಯಿಕ ಕೃಷಿಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಅಲ್ಲಿ ತಂತ್ರಜ್ಞಾನ ರಸಗೊಬ್ಬರಗಳು ಬೀಜ ಮುಂತಾದವುಗಳ ಕೊರತೆ ಕೂಡ ವಿಪರೀತ ಪ್ರಮಾಣದಲ್ಲಿದೆ ಹೀಗಾಗಿ ದೊಡ್ಡ ಕಂಪನಿಗಳು ಇಲ್ಲಿನ ಕೃಷಿ ಕ್ಷೇತ್ರಕ್ಕೆ ಕಾಲಿಟ್ರೆ ಗಯಾನಾದ ಕೃಷಿ ಉತ್ಪಾದನೆ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಅನ್ನೋದು ಅಧ್ಯಕ್ಷ ಮೊಹಮ್ಮದ್ ಆಲಿ ಅವರ ಲೆಕ್ಕಾಚಾರ ಇನ್ನು ಅಕ್ಕಿ ಕೂಡ ಗಯಾನದಲ್ಲಿ ಆಹಾರ ಬೆಳೆ ಅನ್ನೋದಕ್ಕಿಂತ ಕಮರ್ಷಿಯಲ್ ಕ್ರಾಪ್ ಥರ ತಯಾರಾಗಿದೆಯಂತೆ ಯಾಕೆಂದರೆ ಗಯಾನದ ಸಾಕಷ್ಟು ಜನ ಉತ್ತರ ಅಮೆರಿಕಾದ ದೇಶಗಳಲ್ಲಿ ನೆಲೆಸಿದ್ದಾರೆ ಅವರು ಇಲ್ಲಿನ ಅಕ್ಕಿಗೆ ಬೇಡಿಕೆಯನ್ನು ನೀಡ್ತಾ ಇದ್ದಾರೆ ಸದ್ಯಕ್ಕೆ ಅಕ್ಕಿಗೆ ಬೇಡಿಕೆ ಹೆಚ್ಚಾಗಿದ್ದು ಅದರ ಉತ್ಪಾದನೆ ಕಡಿಮೆ ಇದೆ ಹೀಗಾಗಿ ಈ ವಲಯದ ಮೇಲೆ ಕೂಡ ಭಾರತದ ಕಂಪನಿಗಳು ಇನ್ವೆಸ್ಟ್ ಮಾಡಿ ಲಾಭವನ್ನು ಗಳಿಸಬಹುದು ಅನ್ನೋ ಮಾತನ್ನು ಆಲಿ ಹೇಳ್ತಾ ಇದ್ದಾರೆ ಇನ್ನು ಮೀನುಗಾರಿಕೆಗೆ ಕೂಡ ಗಯಾನದಲ್ಲಿ ಸಾಕಷ್ಟು ಅನುಕೂಲ ಪರಿಸ್ಥಿತಿ ಇದೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನದಿಗಳಿವೆ ಹಾಗೆ ಅಟ್ಲಾಂಟಿಕ್ ಸಾಗರದ ತಟದಲ್ಲಿ ದೇಶ ಇರೋದರಿಂದ ಮೀನುಗಾರಿಕೆಗೆ ಉತ್ತಮ ಅವಕಾಶಗಳಿವೆ ಹಾಗೆಯೇ ಜಗತ್ತಿಗೆ ಈಗ ಆಹಾರದ ಅಗತ್ಯ ತುಂಬಾ ಇದ್ದು ಸಿಫುಡ್ಗೆ ಕೂಡ ಬೇಡಿಕೆ ಹೆಚ್ಚಾಗ್ತಾ ಇದೆ ಹೀಗಾಗಿ ಇಲ್ಲಿ ಇದೊಂದು ಅವಕಾಶ ಕೂಡ ಭಾರತದ ಮುಂದಿದೆ ಇನ್ನು ಗಯಾನದಲ್ಲಿ ಚಿನ್ನದ ಉತ್ಪಾದನೆ ತುಂಬಾ ಹೆಚ್ಚಾಗಿ ನಡೀತಾ ಇದೆ ಅಲ್ಲಿ ಪ್ರತಿವರ್ಷ ಹದಿನೈದು ಟನ್ಗೂ ಅಧಿಕ ಪ್ರಮಾಣದ ಚಿನ್ನವನ್ನು ಹೊರತೆಗೆಯಲಾಗ್ತಾ ಇದೆ ಗೆಳರೆ ಭಾರತ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಆಮದು ಮಾಡಿಕೊಳ್ಳುವ ದೇಶ ಅನ್ನೋ ಹಣೆಪಟ್ಟಿಗೆ ಪಾತ್ರ ಆಗಿದೆ ಸೊ ಗಯಾನಾದ ಚಿನ್ನದ ಗಣಿಗಳ ಮೇಲೆ ನಮ್ಮ ಕಂಪನಿಗಳು ಇನ್ವೆಸ್ಟ್ ಮಾಡಿ ಅಲ್ಲಿನ ಉತ್ಪಾದನೆಯನ್ನು ಮತ್ತಷ್ಟು ಹೆಚ್ಚು ಮಾಡಿದರೆ ಅದರ ಲಾಭ ಆಗೋದು ಭಾರತಕ್ಕೇನೆ ನಾವು ತರಿಸ್ಕೊಳ್ಳೋ ಚಿನ್ನದಲ್ಲಿ ಒಂದಷ್ಟು ಟನ್ ಚಿನ್ನ ನಮ್ಮದೇ ಕಂಪನಿಗಳ ಒಡೆತನದಿಂದ ನಮಗೆ ಬಂದದ್ದೇ ಆದರೆ ಅದರ ಲಾಭ ದೇಶಕ್ಕೆ ಆಗುತ್ತಲ್ವಾ ಸೊ ಇಲ್ಲಿರೋ ಚಿನ್ನದಂಥ ಅವಕಾಶವನ್ನು ಭಾರತ ಹೇಗೆ ಬಳಸ್ಕೊಳ್ಳುತ್ತೆ ಅನ್ನೋ ಕುತೂಹಲ ಕೂಡ ಇದೆ ಅದರ ಜೊತೆಗೆ ಟಿಂಬರ್ ವ್ಯವಹಾರ ಸದ್ಯಕ್ಕೆ ಭಾರತಕ್ಕೆ ಸಾಕಷ್ಟು ಪ್ರಮಾಣದ ಟಿಂಬರ್ ಬೇರೆ ಬೇರೆ ದೇಶಗಳಿಂದ ಬರ್ತಾ ಇದೆ ಈಗಾಗಲೇ ಗಯಾನದ ಫಾರೆಸ್ಟ್ರಿ ಕಮಿಷನ್ ಹಾಗೂ ನಮ್ಮ ಬೆಂಗಳೂರಲ್ಲಿರುವ ಫುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎರಡೂ ಸೇರಿ ಟಿಂಬರ್ ವಲಯದಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡುವುದರ ಬಗ್ಗೆ ಚಿಂತನೆಯನ್ನು ನಡೆಸ್ತಾ ಇವೆ ಸೊ ಭಾರತದ ಜೊತೆ ಈಗಾಗಲೇ ಗಯಾನದ ಸಂಬಂಧಗಳು ಉತ್ತಮವಾಗಿರೋದರಿಂದ ಇಲ್ಲಿ ಭಾರತ ಅದರ ಉಪಯೋಗವನ್ನು ಪಡೆಯುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕು ಇನ್ನು ಆಯಿಲ್ ಅಂಡ್ ಗ್ಯಾಸ್ ಗೆಳೆಯರೆ ಭಾರತ ಪ್ರತಿದಿನ ನಲವತ್ತೆರಡು ಲಕ್ಷ ಬ್ಯಾರಲ್ಗಳಷ್ಟು ಕ್ರೂಡ್ ಆಯಿಲ್ ಅನ್ನು ಇಂಪೋರ್ಟ್ ಮಾಡಿಕೊಳ್ತಾ ಇದೆ ಇರಾಕ್ ರಷ್ಯಾ ಸೌದಿ ಅರೇಬಿಯಾ ಸೇರಿದ ಹಾಗೆ ನಾನಾ ದೇಶಗಳಿಂದ ಈ ತೈಲ ಭಾರತಕ್ಕೆ ಬರ್ತಾ ಇದ್ದು ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ಭಾರತದ ತೈಲ ಬೇಡಿಕೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ತೇಳರ ಹೊತ್ತಿಗೆ ಗಯಾನಾದಲ್ಲಿ ಪ್ರತಿದಿನ ಒಂದು ಪಾಯಿಂಟ್ ಮೂರು ಮಿಲಿಯನ್ ಬ್ಯಾರಲ್ಗಳಷ್ಟು ಅಂದ್ರೆ ಹದಿಮೂರು ಲಕ್ಷ ಬ್ಯಾರಲ್ಗಳಷ್ಟು ಕಚ್ಚಾ ತೈಲವನ್ನು ಹೊರತೆಗೆಯಲಾಗತ್ತಂತೆ ಸೊ ಭಾರತ ಈಗ ಆಮದು ಮಾಡಿಕೊಳ್ತಾ ಇರೋ ಒಟ್ಟು ತೈಲ ಏನಿದೆ ಅದರಲ್ಲಿ ಶೇಕಡ ಇಪ್ಪತ್ತೈದರಷ್ಟನ್ನು ಭಾರತ ಗಯಾನದಿಂದ ಪಡೆಯಬಹುದು ಅನ್ನುವ ಆಫರ್ ಗಯಾನ ಕೊಡ್ತಾ ಇದೆ ಒಟ್ಟಲ್ಲಿ ಭಾರತಕ್ಕೆ ಗಯಾನ ಈ ಬಾರಿ ಭರ್ಜರಿ ಆಫರ್ಗಳನ್ನು ಕೊಡ್ತಾ ಇದ್ದು ಇದನ್ನ ನಮ್ಮ ಸರ್ಕಾರ ಹೇಗೆ ಸ್ವೀಕರಿಸುತ್ತೆ ಅನ್ನೋದನ್ನು ಮಾತ್ರ ನಾವಿಲ್ಲಿ ಕಾದು ನೋಡಬೇಕು ಇಲ್ಲಿ ಗಯಾನ ಭಾರತಕ್ಕಿಷ್ಟೆಲ್ಲ ಆಫರ್ ಕೊಡ್ತಾ ಇರೋದ್ರಿಂದ ಆ ದೇಶಕ್ಕೂ ಹೂಡಿಕೆ ಹರಿದು ಬರುತ್ತೆ ಅಲ್ಲಿನ ಜನಕ್ಕೆ ಕೆಲಸ ಸಿಗುತ್ತೆ ಅಲ್ಲಿ ಕಂಪನಿಗಳು ಹೆಚ್ಚಾಗುತ್ತವೆ ತೆರಿಗೆಯ ಹಣ ಕೂಡ ಅವರಿಗೆ ಬರುತ್ತೆ ಕೃಷಿ ವಲಯ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ ಹೀಗಾಗಿ ಭಾರತದ ಜೊತೆಗಿನ ವ್ಯಾಪಾರದಿಂದ ಅವರಿಗೂ ಸಾಕಷ್ಟು ಲಾಭಗಳಿವೆ ಸೊ ಇದೊಂಥರ ದ್ವಿಪಕ್ಷೀಯ ವ್ಯಾಪಾರದಂತೆ ಕಾಣ್ತಾ ಇದೆ ಅಷ್ಟೇ ಅಲ್ಲದೆ ದಕ್ಷಿಣ ವಿಶ್ವದಲ್ಲಿ ಭಾರತ ತನ್ನ ಪ್ರಭಾವವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಕೂಡ ಇದೊಂದು ಸುವರ್ಣಾವಕಾಶ ಇನ್ನು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಕ್ಷಣ ಅಮೆರಿಕೆ ಬರೋದಕ್ಕೂ ಮುನ್ನ ನೈಜೀರಿಯಾಗೆ ಹೋದರು ಈಗಾಗಲೇ ನೈಜೀರಿಯಾ ಭಾರತದ ಆಯುಕ್ತ ಆಯುಧಗಳಿಗೆ ಬೇಡಿಕೆ ನೀಡಿದೆ ಅವರಿಗೆ ಸಾಲ ಕೊಡೋದ್ರ ಮೂಲಕ ಭಾರತದ ಆಯುಧಗಳು ಅಲ್ಲಿಗೆ ರಫ್ತು ಕೂಡ ಆಗ್ತಾ ಇವೆ ಇಂಥ ಸಂದರ್ಭದಲ್ಲಿ ಮೋದಿ ಅವರ ಭೇಟಿ ಅಲ್ಲಿ ಹೆಚ್ಚು ಮಹತ್ವವನ್ನು ಪಡ್ಕೊಂಡಿದೆ ಹದಿನೇಳು ವರ್ಷಗಳ ನಂತರ ಭಾರತದ ಪ್ರಧಾನಿಯೊಬ್ಬರು ಪಶ್ಚಿಮ ಆಫ್ರಿಕಾದ ದೇಶವೊಂದಕ್ಕೆ ಭೇಟಿ ಕೊಟ್ಟಿದ್ದಾರೆ ಹೀಗಾಗಿ ಅಲ್ಲಿ ನೈಜೀರಿಯಾ ಭಾರತದ ಪ್ರಧಾನಿಗೆ ತನ್ನ ದೇಶದ ಎರಡನೇ ಅತ್ಯುನ್ನತ ಗೌರವ ಅನ್ನಿಸಿಕೊಳ್ಳುವ ಗ್ರ್ಯಾಂಡ್ ಕಮಾಂಡರ್ ಆಫ್ ಆರ್ಡರ್ ಆಫ್ ನೈಜರ್ ಅನ್ನು ಕೊಟ್ಟು ಗೌರವಿಸಿದೆ ಇದು ನೈಜೀರಿಯಾದ ಜನ ನಂಬಿಕೆಯ ಪ್ರತೀಕ ಅಂತ ಅಲ್ಲಿನ ಅಧ್ಯಕ್ಷ ಬೋಲಾ ಅಹಮದ್ ಟಿನ್ಬು ಹೇಳಿದ್ದಾರೆ ಈ ಮೂಲಕ ಭಾರತದ ಜೊತೆ ದೀರ್ಘಾವಧಿಯ ಸ್ನೇಹ ಹಾಗೂ ವ್ಯಾಪಾರ ಸಂಬಂಧಗಳನ್ನು ನೈಜೀರಿಯಾ ಬಯಸ್ತಾ ಇದೆ ಗೆಳೆಯರೆ ಇದು ದಕ್ಷಿಣ ವಿಶ್ವದಲ್ಲಿ ಭಾರತದ ಪ್ರಭಾವ ಹೆಚ್ಚಾಗ್ತಾ ಇರೋದರ ಸಂಕೇತ ಹಾಗೆ ದಕ್ಷಿಣ ವಿಶ್ವದ ದೇಶಗಳು ಭಾರತದ ಮೇಲೆ ಬೆಳೆಸ್ಕೊಳ್ತಾ ಇರೋ ನಂಬಿಕೆಗೆ ಕೂಡ ಇದು ಪ್ರತೀಕ ಇದು ಹೀಗೆ ಮುಂದುವರಿಲಿ ಭಾರತಕ್ಕೂ ಇದರಿಂದ ಸಾಕಷ್ಟು ಲಾಭ ಆಗಲಿ ಹಾಗೆ ಭಾರತವನ್ನು ಪ್ರೀತಿಸುವ ದೇಶಗಳ ವಿಶ್ವಾಸವನ್ನು ಕೂಡ ಭಾರತ ಹಾಗೆ ಉಳಿಸ್ಕೊಳ್ಳೋ ಹಾಗಾಗಲಿ ಭಾರತ ಜಾಗತಿಕ ಶಕ್ತಿಯಾಗಿ ಬೆಳೆದ್ರೆ ಇನ್ಯಾರಿಗೆ ತಾನೇ ಖುಷಿಯಾಗತ್ತೆ ಅಲ್ವಾ ಇದು ಗೆಳೆಯರೆ ಪ್ರಧಾನಿ ಮೋದಿಯವರ ವಿದೇಶಿ ಪ್ರವಾಸ ಹಾಗೂ ಅಲ್ಲಿ ಭಾರತಕ್ಕೆ ಆಗಿರುವ ಲಾಭಗಳ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ